ವರುಣ ರಣರಣ ಸಿದ್ದು ಸೋಲಿಸಲು ತಂತ್ರಗಾರಿಕೆ. ಸೋಮಣ್ಣ ಪರ ಪ್ರಚಾರಕ್ಕೆ ಹೋದ ಪ್ರತಾಪ್ ಸಿಂಹಗೆ ತರಾಟೆ. ಸ್ಥಳೀಯರ ತರಾಟೆಗೆ ಪ್ರತಾಪ್ ಸಿಂಹ ಹೇಳಿದ್ದೇನು? ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ವರುಣ ನಿಜಕ್ಕೂ ಕೂಡ ರಣರಣ ರೋಚಕತೆಯಿಂದ ಕೂಡ್ತಾ ಇದೆ. ಒಂದ್ ಕಡೆ ಇಡೀ ಕರ್ನಾಟಕದಲ್ಲಿ ಬಿಸಿಲಿನ ಬೇಗೆ ಜಳ ಜೋರ್, ಸಿಕ್ಕಾಪಡೆ ಬಿಸಿಲು. ಯಾವತ್ತು ನೋಡಿರಲ್ಲ ಇಷ್ಟೊಂದು ಬಿಸಿಲು. ಅದೇ ಟೈಮ್ಗೆ ಯಾವತ್ತು ನೋಡದೆ ಇರ್ತಕ್ಕಂತ ಚುನಾವಣಾ ಕಾವು, ಬಿಸಿ ಬೇರೆ ಜೋರಾಗಿದೆ. ಬಿಸಿಲು, ಚುನಾವಣಾ ಬಿಸಿಲು ಎರಡು ಸಿಕ್ಕಾಪಡೆ ಜೋರಾಗಿದೆ. ಅದರಲ್ಲೂ ವರುಣ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಮೊನ್ನೆ ಇತ್ತೀಚೆಗಷ್ಟೇ ಸೋಮಣ್ಣ ಹೋಗಿದ್ದಾಗ ಪ್ರಚಾರಕ್ಕೆ ಕೆಲವೊಂದಿಷ್ಟು ಸ್ಥಳೀಯರು ಅಡ್ಡ ಹಾಕಿ ಪ್ರಶ್ನೆ ಮಾಡಿದ್ರು, ಏನ್ ಮಾಡಿದ್ರು ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ವರುಣಾಗೆ, ಏನ್ ಅಭಿವೃದ್ಧಿ ಮಾಡಿದ್ದೀರಾ ಅಂತ. ಈಗ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಸ್ಥಳೀಯರು ಅಡ್ಡಿ ಹಾಕಿ ಪ್ರಶ್ನೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವ್ರು ಏನ್ ಮಾಡಿದಿರ ನೀವು, ನೀವ್ ಯಾಕೆ ಬಂದಿದ್ದೀರಾ ಪ್ರಚಾರಕ್ಕೆ? ನರೇಂದ್ರ ಮೋದಿ ಅವರು ನೀವು ಬಾಯಿಗೆ ಬಂದ್ರೆ ಸಿದ್ದರಾಮಯ್ಯ ಬೈತೀರಾ? 10 kg ಅಕ್ಕಿ ಕೊಟ್ಟಿದ್ದೀನಿ, ಏನು ಸಿದ್ದರಾಮಯ್ಯ ಕೊಟ್ರಾ? ಮೋದಿ ಅಕ್ಕಿ ಕೊಟ್ಟಿದ್ದು ಸಿದ್ದರಾಮಯ್ಯ ಬ್ಯಾಗ್ ಹಾಕಿದ್ರು ಅಂತ. ಈಗ ಯಾಕೆ 10 kg ಕೊಡ್ತಾ ಇಲ್ಲ ಅಕ್ಕಿ ಬಿಜೆಪಿ ಅವರು ಹೇಳಿ ಅಂತ. ಗ್ಯಾಸ್ ಸಿಲಿಂಡರ್ ಸ್ಟ್ರೇಟ್ ಆಗಿದೆ. ಆಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಮದೇಪ ಅವ್ರನ್ನ ರಸ್ತೆ ರಾಜ ಅಂತ ಬಿರುದು ಕೊಟ್ಟಿದ್ರಿ ನೀವೇನೆ. ಈಗ ಮೈಸೂರು ಬೆಂಗಳೂರು ರೋಡ್ ವಿಚಾರಕ್ಕೆ ಬಂದಾಗ ಬಾಯಿಗೆ ಬಂದಂಗೆ ಬೈತೀರಾ ನೀವು? ಸೊ ಹೆಂಗೆ ಇದು ಅಂದ್ಬಿಟ್ಟು ಫುಲ್ ಎಲ್ಲ ತರಡಾಗಿ ತೆಗೆದುಕೊಂಡಿದ್ರು. ಕೆಲವೊಂದಿಷ್ಟು ವಿಚಾರ, ಅನ್ನ ಭಾಗ್ಯ ವಿಚಾರವಾಗಿ ಇವೆಲ್ಲ ಸೊ ತುಂಬಾ ಚರ್ಚೆ ಆಗ್ತಾ ಇತ್ತು. ಆಮೇಲೆ ಮಹಮ್ಮದ್ ಮೋಹನ್ ಹುಡುಗರ ಮಹಮ್ಮದ್ ಅಂತ ಗೇಲಿ ಮಾಡ್ತೀರಾ ನೀವು, ಎಲ್ಲಾದ್ರಲ್ಲೂ ಜಾತಿ ಧರ್ಮ ತಗೊಂಡ್ಬರ್ತೀರಾ ಅಂದ್ಬಿಟ್ಟು ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡಿದ್ರು. ಅದು ತುಂಬಾ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರತಾಪ್ ಸಿಂಹ ಅವ್ರಿಗೆ ತರಾಟೆ ಹಾಗೆ ಅಂತ. ಬಟ್ ಪ್ರತಾಪ್ ಸಿಂಹ ಅದನ್ನ ಟ್ವೀಟ್ ಮಾಡಿದ್ದಾರೆ. ಮತ್ತೆ ನೀವು ಬರೀ ಒಂದು ವಿಡಿಯೋ ಮಾತ್ರ ಶೇರ್ ಮಾಡಿ ಎಲ್ಲಾ ಕಡೆ ಶೇರ್ ಮಾಡ್ತಾ ಇದ್ದೀರಾ, ಅಲ್ಲಾಗಿದೆ ಬೇರೆ, ನನ್ನನ್ನ ತರಡೆಗೆ ತೆಗೆದುಕೊಟ್ರೋದ್ ಮಾತ್ರ ಹಾಕ್ತಿದಿರ, ನಾನೇನ್ ಕೊಟ್ಟೆ ಉತ್ತರ ಅವ್ರಿಗೆ ಅದನ್ನ ಹಾಕಿ, ಮುಂದೆ ಗೊತ್ತಾಗುತ್ತೆ ಅಯ್ಯೋ ಸಿದ್ದರಾಮಯ್ಯನವ್ರೆ ಕಾಂಗಿಗಳೇ ನಾನು ಕೊಟ್ಟ ಉತ್ತರ ನೋಡಿ ಬೆಪ್ಪ ಆಗ್ತೀರಾ ನೀವು ಅಂತ ಇವರು ತಿರುಗೇಟ್ ಕೊಟ್ಟಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಚರ್ಚೆ ಆಗೋದೇನು, ನೀವು MLA ಆಗಿದೆ ಒಂದು ಕಾಮನ್ ಮ್ಯಾನ್ ಅಪ್ಪ, ನಾನ್ ನಿಮ್ಮನ್ನ ತರಡೆ ನಾವ್ ಪ್ರಶ್ನೆ ಕೇಳೋದೇ ಸುದ್ದಿ, ನೀವು ನನ್ಗೆ ಆನ್ಸರ್ ಎಲ್ಲ ಯಾರು ಕೇಳ್ತಾರೆ? ಸೊ ಪ್ರತಾಪ್ ಸಿಂಹ ಅವರು ಜನಪ್ರತಿನಿಧಿ, MP, ಅವ್ರನ್ನ ಜನ ಪ್ರಶ್ನೆ ಮಾಡೋದು, ಅವ್ರಿಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು, ಸಂಸದಾಗ ಅವ್ರಿಗೆ ಉತ್ತರ ಕೊಡಬೇಕು, ಕೊಟ್ಟಿದ್ದಾರೆ. ಬಟ್ ಇವ್ ಪ್ರಶ್ನೆ ಕೇಳಂತ ಧೈರ್ಯ ಮಾಡಿ ಪ್ರಶ್ನೆ ಕೇಳಿದಾರಲ್ವಾ? ಸೊ ಈಗ ಸಾಕಷ್ಟು ಸವಾಲುಗಳಿದೆ. ಒಂದ್ ಕಡೆ KR ಕ್ಷೇತ್ರ ಗೆಲ್ಲಿಸ್ಕೋಬೇಕು, ರಾಮದಾಸ್ ಅವ್ರಿಲ್ಲ, ರಾಮದಾಸ್ ಅವ್ರ ಪಕ್ಷದಲ್ಲಿ ಇರ್ತೀನಿ ಅಂದ್ರು, ಬಟ್ ಅಷ್ಟು ಸಪೋರ್ಟ್ ಮಾಡ್ತಾರ ಗೊತ್ತಿಲ್ಲ, ತಟಸ್ಥವಾಗಿ ಬೇಕಾದ್ರೂ ಇರ್ಬೋದು, ಅದು ಪ್ರತಾಪ್ ಸಿಂಹ ಮೇಲೆ ಜವಾಬ್ದಾರಿ ಇದೆ. ಮತ್ತೊಂದು ಕಡೆ ಇದೀಗ ವಿ ಸೋಮಣ್ಣ ಅವ್ರಿಗೆ ವರ್ಣ ಕ್ಷೇತ್ರದಲ್ಲಿ ಸ್ಟ್ರೆಂತ್ ಆಗಿ ನಿಲ್ಬೇಕು ಪ್ರತಾಪ್ ಸಿಂಹ. ಜನ ಕೇಳೋದು ಸಹಜ, ಯಾಕಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಾಪ್ ಸಿಂಹ ಬಾಯಿಗೆ ಬಂದಂತೆ ನಲ್ಗೆನ ಹರಿಬಿಡ್ತಿದ್ರು. ಇತ್ತೀಚೆಗಷ್ಟೇ ಕುರಿ ತಿಂದು ತಿಂದು ಚರ್ಬಿ ಹೆಚ್ಚಿಸ್ಕೊಂಡ್ಬಿಟ್ಟಿದ್ದೀರಾ ಅಂತಾನು ಹೇಳಿದ್ರು, ಚರ್ಬಿ ದಿನಕ್ಕೆ ಬರ್ತಾರೆ, ಚರ್ಬಿ ತಿನ್ನಕ್ಕೆ ಬರ್ತೀರಾ ಅಂತ. ಹೀಗಾಗಿ ಇಂಥ ಎಲ್ಲವನ್ನ ಕೂಡ ಜನರ ಮುಂದೆ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಎದುರಿಸಬೇಕಾಗತ್ತೆ. ಅದಕ್ಕೆ ಜನ ಯಾವ ತೀರ್ಮಾನ ತಗೋತಾರೆ ನೋಡ್ಬೇಕು. ಒಟ್ಟಿನಲ್ಲಿ ವರುಣ ರೋಚಕ ಆಗಿದೆ ದಿನೇ ದಿನೇ. ಹೌದು, BL ಸಂತೋಷ್ ಕೂಡ ಮೈಸೂರಿಗೆ ಹೋಗಿದ್ದಾರೆ. ಅಲ್ಲಿ ಡಿಜಿಟಲ್ ಮೀಡಿಯಾ ವಿಚಾರವಾಗಿ ಪ್ರಕೋಷ್ಠಗಳ ಸಭೆ ಇತ್ತು. ಅಲ್ಲೂ BL ಸಂತೋಷ್ ಮತ್ತೆ ಪ್ರತಾಪ್ ಸಿಂಹ ಇಬ್ರು ಕುತ್ಕೊಂಡು ಮಾತಾಡಿ ಅಲ್ಲೂ ಕೂಡ ವರುಣ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಾ ಅನ್ನೋ ತರ ಇದ್ದು. ನೋಡೋಣ, ವರುಣದಲ್ಲಿ ಕಾವು ಜೋರಾಗ್ತಿದೆ. ಸಿದ್ದರಾಮಯ್ಯ ಮಾತ್ರ 2-3 ದಿನ ಮಾತ್ರ ಪ್ರಚಾರ ಮಾಡೋದಿಲ್ಲ, ರಾಜ್ಯಕ್ಕೆ ಹೋಗ್ತೀನಿ, ನನ್ನ ಮಗ ನೋಡ್ಕೊತೇನೆ ಅಂತ ಧೈರ್ಯವಾಗಿ ಇದ್ದಾರೆ. ನೋಡೋಣ ವರುಣ ಜನ ಯಾರನ್ನ ಗೆಲ್ಲಿಸ್ತಾರೆ, ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅಂತ. ನೀವು ವರುಣ ಕ್ಷೇತ್ರದ ಮತದಾರರಾಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು? ಮಾಜಿ CM ಸಿದ್ದರಾಮಯ್ಯ ಅಥವಾ ಮಾಜಿ ಸಚಿವ V ಸೋಮಣ್ಣ ಅಥವಾ ಹಾಲಿ ಸಚಿವ ಸೋಮಣ್ಣ? ಸೊ ಯಾರು ಗೆಲ್ಲಬೇಕು, ಯಾರು ಶಾಸಕರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಜೊತೆಗೆ ಯಾವ ಸರ್ಕಾರ ಬರುತ್ತೆ, ಯಾರು CM ಆಗಬೇಕು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.